ಸಾಹಸ ಸಿಂಹ ಇದು ಡಾಕ್ಟರ್ ವಿಷ್ಣುವರ್ಧನ್ ಅಭಿನಯದ ಆಕ್ಷನ್ ಕ್ರೈಮ್ ಚಿತ್ರವಾಗಿದ್ದು ಫೆಬ್ರವರಿ 10, 1982 ತೆರೆ ಕಂಡಿದೆ. ಇದು ಮನೂರವರ ಚಕ್ರವ್ಯೂಹ ಎಂಬ ಕಾದಂಬರಿ ಆಧಾರಿತ ಚಿತ್ರವಾಗಿದೆ. ಆದರೆ 1974 ತೆರೆ ಕಂಡ ಇಂಗ್ಲಿಷ್ ಚಿತ್ರವಾದ ದ ಒಡೆಸಾ ಫೈಲ್ ಚಿತ್ರದ ಸಾಕಷ್ಟು ಸಿಮಿಲಾರಿಟಿಗಳು ಈ ಚಿತ್ರದಲ್ಲಿವೆ ಎಂದು ಹೇಳಲಾಗುತ್ತದೆ. ಈ ಚಿತ್ರದ ಕ್ಲೈಮ್ಯಾಕ್ಸ್ ದೃಶ್ಯವನ್ನು ಟನಲ್ ಒಂದರ ಒಳಗೆ ಚಿತ್ರೀಕರಿಸುತ್ತಿದ್ದ ವೇಳೆ ಆಕ್ಸಿಜನ್ ಕೊರತೆಯಿಂದಾಗಿ ವಿಷ್ಣುವರ್ಧನ್ ರವರನ್ನು ಸಹ ಸೇರಿಸಿದಂತೆ ಎಲ್ಲ ಟೆಕ್ನಿಷಿಯನ್ಸ್ಗೂ ಮತ್ತು ಆ ದೃಶ್ಯದಲ್ಲಿ ನಟಿಸುತ್ತಿದ್ದ ನಟನಟಿಯರಿಗೂ ಉಸಿರುಗಟ್ಟಿ ಆರೋಗ್ಯದಲ್ಲಿ ಏರುಪೇರಾಗುತ್ತದೆ. ಚಿತ್ರೀಕರಣವನ್ನು ನಿಲ್ಲಿಸಿ ಸ್ಟುಡಿಯೋದಲ್ಲಿ ಮುಂದುವರಿಸೋಣ ಅಂತ ಇನ್ಸಿಸ್ಟ್ ಮಾಡಲಾಗುತ್ತದೆ. ಆದರೆ ನಮ್ಮ ವಿಷ್ಣುದಾದಾರವರು ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಇದೇ ಟನಲ್ನಲ್ಲಿ ಚಿತ್ರೀಕರಿಸೋಣ ಎಂದು ಹೇಳಿ ನಮಗೆ ಧೈರ್ಯ ತುಂಬಿದರು ಎಂದು ನಿರ್ದೇಶಕರು ಒಂದು ಕಡೆ ಹೇಳಿಕೊಂಡಿದ್ದಾರೆ. ಈ ಚಿತ್ರವು 25 ವಾರಗಳ ಕಾಲ ರಾಜ್ಯಾದ್ಯಂತ ಯಶಸ್ವಿಯಾಗಿ ಪ್ರದರ್ಶನವಾಗುತ್ತದೆ. ಅಷ್ಟೇ ಅಲ್ಲದೆ ವಿಷ್ಣುವರ್ಧನ್ ರವರ ಸ್ಟಾರ್ಡಮ್ ಅನ್ನು ಹೆಚ್ಚಿಸುವಲ್ಲಿ ಈ ಚಿತ್ರವು ಪ್ರಮುಖ ಪಾತ್ರ ವಹಿಸಿತು. ಅಷ್ಟೇ ಅಲ್ಲದೆ ಈ ಚಿತ್ರದ ಯಶಸ್ಸಿನಿಂದಾಗಿ ವಿಷ್ಣುವರ್ಧನ್ ರವರು ಸಾಹಸ ಸಿಂಹ ವಿಷ್ಣುವರ್ಧನ್ ಆಗುತ್ತಾರೆ. ಡಾಕ್ಟರ್ ವಿಷ್ಣುವರ್ಧನ್ ರವರಿಗೆ ಈ ಶೈಲಿಯ ಚಿತ್ರಗಳ ಆಯ್ಕೆಯಿಂದಾಗಿ ಆಂಗ್ರಿ ಯಂಗ್ ಮೆನ್ ಆಫ್ ಕನ್ನಡ ಸಿನಿಮಾ ಎನ್ನುವಂತಹ ಬಿರುದು ಕೂಡ ಸಿಗುತ್ತದೆ. ತೀರಾ ಇತ್ತೀಚೆಗೆ ಅಂದರೆ 2016 May 13 ಈ ಚಿತ್ರವನ್ನು ಸಿನಿಮಾಸ್ಕೋಪ್ ಹಾಗೂ 5.1 DTS ಮರುಬಿಡುಗಡೆ ಮಾಡಲಾಗುತ್ತದೆ. ಜೋಸೈಮಂದ್ರವರ ಚಿತ್ರಕಥೆ ಹಾಗೂ ನಿರ್ದೇಶನ, ಎಂ ಪಾಂಡುರಂಗಂ ಹಾಗೂ ರಾಮಲಿಂಗಂರವರ ನಿರ್ಮಾಣ ಹಾಗೂ ಡಾಕ್ಟರ್ ವಿಷ್ಣುವರ್ಧನ್, ಕಾಜಲ್, ರಾಜ್ಯಲಕ್ಷ್ಮಿ, ತೂಗುದೀಪ್ ಶ್ರೀನಿವಾಸ್, ವಜ್ರಮಣಿ, ಸುಧೀರ್ ಹಾಗೂ ಟೈಗರ್ ಪ್ರಭಾಕರ್ ಅವರು ಮುಖ್ಯ ಭೂಮಿಕೆಯಲ್ಲಿರುವ ಈ ಚಿತ್ರಕ್ಕೆ HG ರಾಜೂರವರ ಛಾಯಾಗ್ರಹಣವಿದ್ದು ಪಿ ವೆಂಕಟೇಶ್ವರ ರಾವ್ರವರ ಸಂಕಲನ ಹಾಗೂ ಸತ್ಯಂರವರು ಸಂಗೀತ ಸಂಯೋಜಿಸಿದ್ದಾರೆ. ಈ ಚಿತ್ರದ ಯಶಸ್ಸಿನಿಂದಾಗಿ ಒಂದು ಕಾಮಿಕ್ ಬುಕ್ ಸಿರೀಸ್ ಕೂಡ ಪ್ರಾರಂಭವಾಗುತ್ತದೆ. ಆ ಕಾಮಿಕ್ ಬುಕ್ ಹೆಸರು ಡಿಟೆಕ್ಟಿವ್ ಸಾಹಸ ಸಿಂಹ. ಇದು ಡಿಟೆಕ್ಟಿವ್ ಸಾಹಸ ಸಿಂಹ ಎಂಬ ಪಾತ್ರದ ಸುತ್ತ ಸುತ್ತುತ್ತದೆ.